ಮಂಗಳಾಯ ಬುಧಾಯ ಗುರಾಯ ಅಂದ್ರೆ ಗುರು ಶುಕ್ರ ಶನಿಯಶ್ಚ ರಾಹುವೆ ಕೇತುವೆ ನಮ್ಮ ಅಂತ ನವಗ್ರಹಗಳನ್ನ ಪೂಜೆ ನೆನಪಿಸ್ಕೊಂಡು ನವಗ್ರಹ ಪೂಜೆಯನ್ನ ಮಾಡಿ ನಿನ್ನೆ ಇನ್ನೊಂದು ವಿಧಿವಿಧಾನದ ಮುಖಾಂತರ ನಿದ್ರಾವಸ್ಥೆಗೆ ರಾಮಲಲ್ಲಾನನ್ನ ಕಳಿಸಿದ್ರು. ಇವತ್ತು ಎಬ್ಬಿಸಿ ಒಂದು ರೀತಿ ಪ್ರಾಣ ಪ್ರತಿಷ್ಠಾಪನೆ ಅಥವಾ ದೈವಿಕ ಕಳೆ ಕೊಡುವಂತಹ ಕ್ಷಣ. ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ವಿ. ಹೀಗಿರುವಾಗ ನಾನು ಆರಂಭದಲ್ಲೇ ಹೇಳಿದೆ, ರಾಮನೂರು ರಾಮ ಹೇಗೆ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ ರಾಮನೂರ್ನಲ್ಲಿ ಅಂತ ನೋಡಿದ್ವಿ. ರಾಮನ ಭಕ್ತ ಹನುಮನೂರ್ನಲ್ಲಿ ನಾವ್ಯಾವ ರೀತಿ ತಯಾರಿ ನಡೆಸ್ಕೊಳ್ತಾ ಇದೀವಿ ಅಂತ ತೋರಿಸ್ಲೇಬೇಕಲ್ವ ಜನರಿಗೆ. ನೀವು ಮನೆಯಲ್ಲಿದ್ದು ಪಬ್ಲಿಕ್ ಟಿವಿ ಸ್ವಿಚ್ ಆನ್ ಮಾಡ್ಕೊಂಡ್ರೆ ಸಾಕು, ಅಯೋಧ್ಯೆಯ ಪೂರ್ತಿ ಡೀಟೇಲ್ಸ್ ಮತ್ತು ನಮ್ಮ ರಾಜ್ಯದ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ಅಗೇನ್ ಬೆಂಗಳೂರಿಗೆ ಬರೋಣ, ನಮ್ಮ ಪ್ರತಿನಿಧಿ ಮುರಳಿ ಡೀಟೇಲ್ಸ್ ಕೊಡ್ತಾರೆ. ಮುರಳಿ, ಡೆಫಿನೆಟ್ ಆಗಿ ಇವತ್ತು ಸಾಮಾನ್ಯ ದಿನಗಳಿಗಿಂತ ವಿಶೇಷವಾದ ಪೂಜೆಯನ್ನು ಎಲ್ಲ ದೇವಸ್ಥಾನದಲ್ಲೂ ಹಮ್ಮಿಕೊಂಡಿರ್ತಾರೆ. ಹಾಗಿರುವಾಗ ನೀವೆಲ್ಲಿದ್ದೀರಿ, ಏನ್ ಡೀಟೇಲ್ಸ್ ಕೊಡ್ತೀರಿ, ಏನ್ ಪೂಜೆ ಪುನಸ್ಕಾರ ನಡೀತಾ ಇದೆ, ವಿಶೇಷತೆ ಏನು, ಡೀಟೇಲ್ಸ್ ಕೊಡಿ. ವಿದ್ಯಾ, ನಾನೀಗ ಮಾರುತಿ ಮಂದಿರದಲ್ಲಿದ್ದೀನಿ. ಯಾಕಂದ್ರೆ ಮಾರುತಿ ರಾಮ ಶ್ರೀರಾಮ, ಎಲ್ಲಿ ರಾಮ ಇರ್ತಾನೆ ಅಲ್ಲಿ ಮಾರುತಿ ಇರ್ತಾನೆ, ಮಾರುತಿ ಇದ್ದ ಜಾಗದಲ್ಲಿ ಶ್ರೀರಾಮ ಇರ್ತಾನೆ ಅನ್ನೋದು ಪ್ರತೀತಿ. ಎಲ್ಲರಿಗೂ ಕೂಡ ಪರಮ ಭಕ್ತ ಶ್ರೀರಾಮನ ಪರಮ ಭಕ್ತ ಮಾರುತಿ ಮಾರುತಿ ಮಂದಿರದಲ್ಲಿ ಈಗ ಪೂಜೆ ಪುನಸ್ಕಾರಗಳು ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ಬೆಣ್ಣೆ ಅಲಂಕಾರವನ್ನು ಮಾಡಿ ಪೂಜೆಯನ್ನ ಮಾಡಿದ್ರು, ಇವತ್ತು ಬೆಣ್ಣೆ ಅಲಂಕಾರವನ್ನು ತೆಗೆದು ಪಂಚಾಮೃತದ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡಿ ಅದಾದ ನಂತರ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು 9 ಗಂಟೆಗೆ ಸರಿಯಾಗಿ ಪೂಜೆ ಪುನಸ್ಕಾರಗಳು ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಸರಿಸುಮಾರು 12:55 ಅಯೋಧ್ಯೆಯಲ್ಲಿ ಆಗ್ತಾ ಇದ್ರೆ, ಇಲ್ಲಿ ರಾಮನ ಏನು ವಿಶೇಷ ಏನಿದೆ ವಿಶೇಷಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಮಾರುತಿ ಮಂದಿರದ ಅರ್ಚಕರಿದ್ದಾರೆ, ಯುವನಕಿರಣ ಸ್ವಾಮಿಗಳ. ಇವತ್ತು ಪೂಜೆ ಪುನಸ್ಕಾರಗಳು ವಿಶೇಷ ದಿನ, ಇವತ್ತು ಏನೇನು ವಿಶೇಷವಾಗಿ ಪೂಜೆಗಳಾಗ್ತಿದ್ದಾವೆ, ಏನೇನು ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನೀವು ಹೇಳಿದಂಗೆ ಇದು ಭಾರತ ದೇಶದ ಹಬ್ಬ. ತ್ರೇತಾಯುಗದಲ್ಲಿ ಹುಟ್ಟಿದಂಥ ರಾಮ ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮ್ಮ ಭಾರತೀಯರಿಗೆಲ್ಲ ಸುದಿನ. ಇಂಥ ಸಂದರ್ಭಗಳಲ್ಲಿ ಮಾರುತಿ ಭಕ್ತ ಮಂಡಳಿ ಆಶ್ರಯದಿಂದ ನಿನ್ನೆ ಅಷ್ಟಮಂದನ ಕಾರ್ಯಕ್ರಮ ಇರೋದ್ರಿಂದ ನವನೀತ ಅಲಂಕಾರವನ್ನು ಇಲ್ಲಿ ಮಾಡಿದ್ವಿ. ಈಗ ನವನೀತ ಅಲಂಕಾರವನ್ನು ವಿಸರ್ಜನೆ ಮಾಡಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪುಷ್ಪಗಳಿಂದ ಅಲಂಕಾರ ಮತ್ತು ಮಾರುತಿ ಭಕ್ತ ಮಂಡಳಿ ಆಶ್ರಯದಿಂದ ತೀರ್ಥ ಪ್ರಸಾದ ವಿನಿಯೋಗವೂ ಸಹ ಏರ್ಪಡಿಸಲಾಗಿದೆ. ಇವತ್ತು ಅಂದ್ರೆ ಪೂಜೆ ನಂತರ ಏನಾದರೂ ಪ್ರಸಾದ ವಿನಿಯೋಗ ಈ ರೀತಿ ಏನಾದರೂ ಇದೆಯಾ? ಖಂಡಿತವಾಗಲೂ ಎಲ್ಲ ಭಕ್ತರಿಗೂ ಸಹ ವಿಶೇಷವಾಗಿ ಸ್ವಚ್ಛಂದವಾಗಿ ಎಲ್ಲರೂ ಬಂದು ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸ್ತಾರೆ. ಯಾಕೆಂದ್ರೆ ಶ್ರೀರಾಮ ಅಂದ್ರೆ ಮಾರುತಿ, ಮಾರುತಿ ಅಂದ್ರೆ ಶ್ರೀರಾಮ, ಶ್ರೀರಾಮನ ಪರಮ ಭಕ್ತ ಮಾರುತಿ. ಇವತ್ತು ವಿಶೇಷ ಪೂಜೆ ಇದೆ, ಏನನ್ಸುತ್ತೆ ಇವತ್ತು? ನಮ್ಮ ಮಾರುತಿ ಆ ರಾಮನ ತುಂಬಾ ಹಚ್ಚಿಕೊಂಡಿರುವಂತಹ ಮೊದಲನೇ ವ್ಯಕ್ತಿ, ಆದ್ದರಿಂದ ಇದೇ ಮಾರುತಿ ಮಂದಿರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿದೆ. ಪ್ರತಿ ಶನಿವಾರನೂ ನಾವು ರಾಮರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪುಷ್ಪಗಳಿಂದ ಅಲಂಕಾರವನ್ನು ಸಹ ಮಾಡಿ ಎಲ್ಲ ಭಕ್ತರಿಗೂ ಸಹ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ. ಈಗ ವಿದ್ಯಾ ಏನಂದ್ರೆ ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಕಾರಣ ಇವತ್ತು ಕೂಡ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಕಾರಣ ಇವತ್ತು ವಿಶೇಷವಾಗಿ ಏನೇನು ಪೂಜೆಗಳಿದ್ದಾವೆ, ಜೊತೆಗೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆಯ LED ಸ್ಕ್ರೀನ್ ಮೂಲಕ ತೋರಿಸ್ತಾ ಇದ್ದೀರಿ, ಜೊತೆಗೆ ಅಲ್ಲಿ ಅದ್ರ ವರ್ಗೆ ಎಲ್ಲ ವಿಶೇಷವಾಗಿ ಒಂದಷ್ಟು ಆಯೋಜನೆಗಳು ಕೂಡ ಮಾಡಿದ್ದೀರಿ, ಏನ್ ಹೇಳ್ತೀವಿ? ಈಗ 9 ಗಂಟೆಗೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ನಂತರ 12 ಗಂಟೆಗೆ ಮಹಾಮಂಗಳಾರತಿ, ಆ ಟೈಮಲ್ಲಿ ಇಲ್ಲಿ ಮಹಾಮಂಗಳಾರತಿ ಇಟ್ಕೊಂಡಿದ್ದೀವಿ, ನಂತರ ಪ್ರಸಾದ ವಿನಿಯೋಗ ಮಾಡ್ತೀವಿ. ಜೊತೆಗೆ ಪ್ರಾಣ ಪ್ರತಿಷ್ಠಾನದು LED ಸ್ಕ್ರೀನ್ ಮೂಲಕ ಎಲ್ಲರಿಗೂ ಕೂಡ ಜನ ಭಕ್ತಾದಿಗಳು ನೋಡ್ಲಿಕ್ಕೆ. ಹೌದು ಸರ್, ಅದು ಔಟ್ ಸೈಡ್ ಅಲ್ಲಿ ಮಾಡಿದೀವಿ ಅದನ್ನ, ಕೆಲವು ಕಡೆ ಪ್ರಸಾದ ಭಕ್ತರುಗಳು ಅವರೇ ಹಂಚುತ್ತಿದ್ದಾರೆ, ನಮ್ಮ ಸಂಸ್ಥೆಯಿಂದನೂ ನಾವು ಪ್ರಸಾದನ ಮಾಡಿಸಿ ಹಂಚ್ತಾ ಇದೀವಿ ಸರ್. ವಿದ್ಯಾ ಏನಂದ್ರೆ ಎಲ್ಲಾ ಕಡೆಯೂ ಕೂಡ ಅಂದ್ರೆ ಬೆಂಗಳೂರಿನ ಇದೊಂದೇ ಮಾರುತಿ ಮಂದಿರ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಜೊತೆಗೆ ಏನು ಪ್ರಾಣ ಪ್ರತಿಷ್ಠಾನೆಯನ್ನ LED ಸ್ಕ್ರೀನ್ ಮೂಲಕ ಇಲ್ಲಿ ಜನರಿಗೆ ತೋರಿಸುವಂತದ್ದು ನೇರ ಪ್ರಸಾರದ ಮೂಲಕ ತೋರಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಅದನ್ನೇ ಹೇಳಿದ್ದು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಇಂತಹ ವಿಶೇಷವಾದ ಪೂಜೆ ಪುನಸ್ಕಾರಗಳ ಮತ್ತು ರಾಮನೂರಲ್ಲಿ ಅಷ್ಟೊಂದು ಅದ್ದೂರಿ ವೈಭೋಗವಾಗಿ ಹಬ್ಬವನ್ನು ಆಚರಿಸಬೇಕಾದ್ರೆ ನಾವು ಸುಮ್ಮನೆ ಕೂತಾಗುತ್ತಾ, ಮನೆ ಸುತ್ತಕೊಂಡು ಕೈ ಮುಗಿದ್ಬಿಟ್ಟರೆ ಸಾಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಎಲ್ಲ ಕಡೆ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಅದನ್ನೇ ಹೇಳಿದ್ವಿ, ಇವತ್ತು ಯುಗಾದಿ, ಇವತ್ತು ಸಂಕ್ರಾಂತಿ, ಇವತ್ತು ದೀಪಾವಳಿ ಎಲ್ಲ ಹಬ್ಬವನ್ನು ಸೇರಿಸಿ ಇವತ್ತು ಮಾಡ್ತಾ ಇದ್ವಿ. ಆ ಒಂದು ಸುದಿನಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ವಿ. ಆ ಕಾಲದಲ್ಲಿ ಶಬರಿ ರಾಮನಿಗೋಸ್ಕರ ಕಾದ್ವಿ, ಈಗ ನಾವು ಶಬರಿಯಂತ ರಾಮ ಮಂದಿರಕ್ಕೋಸ್ಕರ ಕಾದ್ವಿ. ಆ ದಿನ ಬಂದಾಯಿತು, 500 ವರ್ಷಗಳ ಹೋರಾಟ ಬಲಿದಾರ ತ್ಯಾಗಗಳನ್ನ ನೆನಪಿಸುವಂತಹ ದಿನ, ಹೇಗೆಗಾಯ್ತು ಇವತ್ತು ಹೇಗಿದೆ ಅನ್ನುವಂತಹ ದಿನ ಗಮನಿಸ್ತಾ ಇದ್ದಾರೆ. ಅವನಿಯ ಅಮರಾವತಿಯ ರಾಜಕಳೆ ಹೇಗಿದೆ ಅನ್ನೋದಕ್ಕೆ ಒಂದಷ್ಟು ವಿಷಯ ಬೆಳಗ್ಗೆಯಿಂದ ಕೂಡ ನಾವು ತೋರಿಸ್ತಾ ಇದ್ವಿ. 496 ವರ್ಷಗಳ ಶಾಪ ಇವತ್ತು ವಿಮೋಚನೆ ಆಗ್ತಾ ಇದೆ ಅನ್ನುವಂತಹ ನಂಬಿಕೆ,
ಆಸ್ತಿಕ ವರ್ಗದ ಆಗ್ತಾ ಇದೆ, ಹಿಂದೂಗಳದ್ದು ಆಗ್ತಾ ಇದೆ. ಪ್ರಮುಖವಾಗಿ ಧರ್ಮ ಪ್ರೇಮಿಗಳು ಇವತ್ತಿನ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಆ ದಿನ ಆ ಗಳಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಹೇಗೆ ಸಜ್ಜಾಗಿದೆ, ಹೇಗೆ ರಾಜಕಳೆ ಇದೆ, ಹೇಗೆ ವೈಭವೋಪೇತವಾಗಿ ಅಯೋಧ್ಯೆ ನಮ್ಮ ಕಣ್ಮನವನ್ನ ಸೆಳಿತಾ ಇದೆ ನೋಡ್ತಾ. ಇನ್ನೊಂದು ಕಡೆಗೆ ಭದ್ರತೆ ದೃಷ್ಟಿಗೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡ್ತಾ ಇದ್ವಿ. ಕೇಂದ್ರದ ಮೀಸಲು ಪಡೆಗಳಿರಬಹುದು ಅಥವಾ ರಾಜ್ಯ ಉತ್ತರ ಪ್ರದೇಶ ರಾಜ್ಯದ ಪೊಲೀಸ್ ಇರಬಹುದು, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಡೀ ಅಯೋಧ್ಯೆಯನ್ನ ಅಭೇದ್ಯ ಕೋಟಿಯಾಗಿ ಬದಲಾಯಿಸಿದ್ದಾರೆ. ಅಂದ್ರೆ ಹೆಜ್ಜೆಗೂ ಸಿಸಿಟಿವಿ ಕ್ಯಾಮ್ರಾಗಳು ಒಂದ್ ಕಡೆ, ಮಗದೊಂದ್ ಕಡೆ. ನೀವು ಹೇಳಿದಂತೆ ಭದ್ರತಾ ಪಡೆಗಳು ಡೆಫಿನೆಟ್ಲಿ ಎಲ್ಲೂ ಏನೂ ಆಗಲ್ಲ, ಆಗಕೂಡ್ದು ಅನ್ನೋ ಹಿನ್ನೆಲೆಯಲ್ಲಿ ಇಂತಹ ಭದ್ರತೆಯನ್ನ ನೇಮಿಸಲಾಗಿದೆ. ಏನು ಆಗಲ್ಲ, ಚೆನ್ನಾಗಿ ಎಲ್ಲವೂ ಕೂಡ ಆಗುತ್ತೆ. ರಾಮನವಮಿಯನ್ನ ಆಚರಿಸ್ತಾ ಇದ್ವಿ ಇಲ್ಲಿ ತನಕ. ಇನ್ ಮುಂದಕ್ಕೆ ವರ್ಷದಲ್ಲಿ ಎರಡೆರಡು ರಾಮನ ಹಬ್ಬ, ಅದು ಜನವರಿ 22 ಇನ್ ಮುಂದಕ್ಕೆ ಕ್ಯಾಲೆಂಡರ್ ಸೇರ್ಕೊಂಡು ಹೋಗುತ್ತೆ. ಅದನ್ನೇ ಹೇಳಿದ್ರು, ರಾಮನ ಹಬ್ಬಕ್ಕೆ ಇಡೀ ದೇಶ ಮಾತ್ರ ಅಲ್ಲ ವಿಶ್ವವೇ ಕಾತುರವಾಗಿ ಕಾಯ್ತಿತ್ತು. ಆ ದಿನ ಬಂದೇ ಬಿಟ್ಟಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಥವಾ ಈಗ ನಿದ್ರಾವಸ್ಥೆಯಲ್ಲಿರುವ ರಾಮನಿಗೆ ಒಂದು ದೈವಿಕ ಕಡೆ ಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ ಕೆಲವೇ ಗಂಟೆಗಳಲ್ಲಿ. ಸೊ ಇದೀಗ ಎಲ್ಲೆಲ್ಲಿ ಏನೇನು ಆಗಿದೆ, ಏನೇನು ಆಗ್ತಾ ಇತ್ತು ಅನ್ನುವಂಥದ್ದನ್ನ ಇಷ್ಟು ನೋಡಿದ್ವಿ.